ಜನರಿಗೆ ಪ್ಲಾಸ್ಟಿಕ್ ಅಕ್ಕಿ ಇಲ್ಲ ನೋಡಿ ಮೇಡಮ್, ಯಾಕೆ ಕೊಡಬೇಕು ಇದು? ಇಡೀ ಕರ್ನಾಟಕ ರಾಜ್ಯದಂತ ಇದೊಂದು ವಿಷಯವಾಗಬೇಕು ಮೇಡಮ್. ಇದು ನಾವು ವಿಟ್ನೆಸ್ ಇದೆ ನಮ್ಮ ಹತ್ರ. 10 ಕೆಜಿ ಅಕ್ಕಿ ತಂದ್ರೆ 1/2 ಕೆಜಿ ಪ್ಲಾಸ್ಟಿಕ್ ಅಕ್ಕಿ ಕಾಣುತ್ತೆ ಸಿಗುತ್ತೆ, ಅದು ಸೇಮ್ ಅಕ್ಕಿ ವೆಯ್ಟ್ ಇರುತ್ತೆ. ಅದು ಗಣದಿರ್ದವ್ರು ಕಿತ್ಕೋತಾರೆ, ಎಂಟಿದಿರ್ ಫ್ರೀ ಅಂತಾರೆ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಹೇಳಿ? ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಸಾಯ್ತಾ ಇದಾರೆ. ಇದು ಬೇಕಾಗಿತ್ತಾ? ಇದು ನಮ್ಮ ಹೆಂಡತಿ ಮಕ್ಕಳು ಒಳ್ಳೇದ್ ಮಾಡಿಲ್ಲ, ಇವರು ನಮ್ಮ ಕಡೆಯಿಂದ ವಿಷ ತಗೊಂಡು ಕೊಟ್ಬಿಟ್ಟು ನಾವೆಲ್ಲ ಸತ ಹೋಗ್ಬಿಡ್ಬೇಕು. ಯಾರು ಇವ್ರ ಅಪ್ಪಿರ್ ಮನೆಯಿಂದ ತಂದ್ಕೊಡ್ತಾರ ಮೇಡಮ್? ಹೇಳಿ, ಬರೀ ಎಕ್ಸ್ರೇ ಊಟ ಹಾಕಿದಾರ ಇವ್ರಿಗೆ? ನಾವ್ ಏನ್ ಸಿವಿಲ್ ಅಲ್ಲಿ ಗಾಡಿ ಓಡಿಸ್ತಾ ಇದೀವಿ, ನಮ್ಮ ಅಕೌಂಟ್ ಗೆ ಒಂದ್ 25,000 ಹಾಕ್ಬಿಡ್ಲಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ಡ್ಯೂಟಿ, ನಮ್ದೇ ವೆಹಿಕಲ್, ಅವ್ರಿಗೆ ಡ್ಯೂಟಿ ಮಾಡ್ಬಿಡ್ತೀವಿ, ಕೆಲಸ ಬಾಡಿಗೆ ಕೊಡ್ಲಿ ನಮ್ಗೆ. ಸರ್, ಅವ್ರು ಯಾರು ಪ್ರಿಯ ಬೇಕಾಗಿಲ್ಲ ಸರ್, ಪ್ರಿಯ ಬೇಕಾಗಿಲ್ಲ, ಜನ ಬದುಕ್ತಾರೆ. ಬೇಕಾಗಿರೋದು ಏನ್ ಗೊತ್ತಾ ಸರ್? ಹಳ್ಳಿ ಒಳಗೆ ರೈತ ಇದಾರಲ್ಲ, ಅವ್ನು ಬೆಳೆದ್ರೆ ನಮ್ಗೆ ಅನ್ನ, ಅವ್ನಿಗೆ ಅಟ್ಲೀಸ್ಟ್ ಒಂದ್ 8 ಅವರ್ ಕರೆಂಟ್ ಕೊಟ್ಬಿಡ್ಲಿ. ಅವನು ನಾಡಲ್ಲಿರೋ ಜನಕ್ಕೆ ಅನ್ನ ಹಾಕ್ತಾನೆ ಬೆಳೆದು. ಫ್ರೀ ಕೊಡಿ ಅಂತ ಯಾರಾದ್ರೂ ಹೆಂಗ್ಸರು ಕೇಳಿದ್ರ ಸರ್? ಇಲ್ಲ, ಹೋಗ್ಲಿ, ಬರೀ ಲೇಡೀಸೇ ಹಾಕ್ಬಿಟ್ಟಿದ್ರ? ಲೇಡೀಸ್ ಇಂದಾನೇ ಇವ್ರ ಸರ್ಕಾರ ಬಂದ್ಬಿಡ್ತಾ? ದಯವಿಟ್ಟು ಇದನ್ನ ತೋರಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಖಚಿತ ನಿಶ್ಚಿತ ಇದೆಯಲ್ಲ, ಇದೇನ್ ಬೇಕಾಗಿರ್ಲಿಲ್ಲ. ನೋಡಿ, ಒಬ್ಬ ಬಡವ ನೋಡವನು ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡಿದ್ರೆ BBMP ಅವ್ರು ಬಂದು ಅವ್ರಿಗೆ ಕೇಸ್ ಹಾಕ್ತಾರೆ ಅಲ್ವಾ? ಇದೇನಾಗುತ್ತೆ, ಕೊಳಿಯಲ್ಲ ಅಂತಾರೆ, ಮತ್ತೆ ಹಸು ತಿನ್ನುತ್ತೆ ಅಂತಾರೆ. ಜನರಿಗೇನೆ ಪ್ಲಾಸ್ಟಿಕ್ ಅಕ್ಕಿ ಇಲ್ಲ ನೋಡಿ ಮೇಡಮ್, ಯಾಕೆ ಕೊಡ್ಬೇಕಿದು? ನೋಡಿ, ಯಾಕೆ ಕೊಡ್ಬೇಕು ಹೇಳಿ? ಇಡೀ ಕರ್ನಾಟಕ ರಾಜ್ಯದಂತ ಇದೊಂದು ವಿಷಯವಾಗಬೇಕು ಮೇಡಮ್. ಇದು ನಾವು ವಿಟ್ನೆಸ್ ಇದೆ ನಮ್ಮ ಹತ್ರ. 10 ಕೆಜಿ ಅಕ್ಕಿ ತಂದ್ರೆ 1/2 ಕೆಜಿ ಪ್ಲಾಸ್ಟಿಕ್ ಅಕ್ಕಿ ಕಾಣುತ್ತೆ ಸಿಗುತ್ತೆ, ಅದು ಸೇಮ್ ಅಕ್ಕಿ ವೆಯ್ಟೇ ಇರುತ್ತೆ. ಅದು ಅಕ್ಕಿ ಏನಿದೆ ಅದೇ ವೆಯ್ಟ್ ಇರುತ್ತೆ. ಇದು ಸುಮಾರು ಎಲ್ಲ ಮನೆಗಳಲ್ಲೂ ಅಭಿಯಾನ ತರ ಮಾಡ್ತಾ ಇದ್ದಾರೆ. ಇದು ಎಲ್ಲ ಮನೆಯಲ್ಲೂ ಆಗ್ತಾ ಆಯ್ತಾ ಇದ್ದಾರೆ. ಆದ್ರೆ ಸೊಸೈಟಿ ಒಂದಲ್ಲ ತಪ್ಪಿದು, ಅವನು ಚೀಲ ಕೊಯ್ತಾನೆ ಅಕ್ಕಿ ಕೊಟ್ಬಿಡ್ತಾನೆ. ಇದು ಅಕ್ಕಿ ಗ್ಲೋ ಗೋಡನ್ಗಳಲ್ಲಿ ಎಲ್ಲಿ ಚೀಲಕ್ಕೆ ಇದಾಗುತ್ತೋ ಆ ಇದ್ರೊಳಗೆ ಮಿಕ್ಸ್ ಆಯ್ತಾ ಇದೆ. ಇದು ನೋಡಿ, ಇಲ್ಲೇ ಇದೆ ನೋಡಿ. ನಿಮ್ಗೆ ಹುಟ್ಟಿಸ್ ಬೇಕಂದ್ರೆ ಇದನ್ನೇ ಶೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾನೇ ಇದನ್ನ ಪ್ರೂಫ್ ಮಾಡ್ತೀವಿ ನಾವು, ಪ್ಲಾಸ್ಟಿಕ್ ಅಕ್ಕಿ ಅಂತ. ಅಕ್ಕಿಯಿಂದಲೇ ಬಂದಿರೋದು. 10 ಕೆಜಿ ಅಕ್ಕಿ ತಂದ್ರೆ 1/2 ಕೆಜಿ ಸಿಗುತ್ತೆ ಅಕ್ಕಿ. ಎಲ್ಲಾರ ಮನೇಲೂ ಚೆಕ್ ಮಾಡ್ಲಿ, ಎಲ್ಲಾರ ಮನೆಯೊಳಗೂ ಸಿಗುತ್ತೆ. ಇದು ದಯವಿಟ್ಟು ನೋಡಿ, ಇದನ್ನ ಬೇಕಾದ್ರೆ ನೀವು ನಾನೇ 100 ರೂಪಾಯಿ ಗ್ಯಾಸ್ ಹಾಕಿದ್ರೆ 120 ರೂಪಾಯಿ ಟ್ಯಾಕ್ಸೇ ಹೊಟ್ಟೋಗ್ಬಿಡುತ್ತೆ. ನಮ್ಮ ಮನೆ ದುಡ್ಡೇ ನಿಮ್ಗೆ ಕೊಡೋದು. ಗಣದಿರ್ದವ್ರು ಕಿತ್ಕೋತಾರೆ, ಎಂಟಿದಿರ್ಗೆ ಫ್ರೀ ಅಂತಾರೆ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಹೇಳಿ? ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಸಾಯ್ತಾ ಇದ್ದಾರೆ. ಇದು ಬೇಕಾಗಿತ್ತಾ? ಇದು ನಿಮಗೆ ಮೀಡಿಯಾದವ್ರಿಗೆ ಕೇಳ್ತೀವಿ ನಾವು ಸ್ನೇಹಿತರೆ, ನಿಮಗೆ ಇದು ಬೇಕು ಅನ್ಸುತ್ತಾ ಹೇಳಿ ಅವ್ರಿಗೆ ದಯವಿಟ್ಟು. ಸಿದ್ದರಾಮಯ್ಯ ಅವ್ರಿಗೆ ಕ್ಯಾಬ್ ಅವರು ದಿನನಿತ್ಯ ಒಂದು 700-800 ದುಡಿತಿದ್ದವ್ರು. ಇವಾಗ ನೋಡಿ, ಈ ಟೈಮ್ ಆಗಿದೆ, 1-1.5 ರೂಪಾಯಿ ದುಡಿಯೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ಒಳ್ಳೇದು ಮಾಡಿಲ್ಲ, ಇವರು ನಮ್ಮ ಕಡೆಯಿಂದ ವಿಷ ತೊಗೊಂಡೋಗಿ ಕೊಟ್ಬಿಟ್ಟು ನಾವೆಲ್ಲ ಸತ ಬಿಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಫ್ರೀ ಅಂತೆ, ನನಗೂ ಫ್ರೀ, ನಿನಗೂ ಫ್ರೀ, ನೀ ಯಾರೋ ಮುನಿಯಪ್ಪನಿಗೂ ಫ್ರೀ ಅಂತಾರೆ. ಯಾರು ಇವ್ರ ಅಪ್ಪಿರ ಮನೆಯಿಂದ ತಂದ್ಕೊಡ್ತಾರ ಮೇಡಮ್? ಸಾರ್ವಜನಿಕರ ಕೆಲಸ ಮಾಡ್ತಾರೆ ಇವರು, ಜನಪ್ರತಿನಿಧಿಗಳು. ಹೆಂಗೆ ಮಾಡಬೇಕನ್ನೋದು ತಲೆಯಲ್ಲಿ ಜ್ಞಾನ ಇಟ್ಕೊಂಡಿರಬೇಕು. ಎಷ್ಟು ಜನ ಸಾಯ್ತಾ ಇದ್ದಾರೆ, 48,000 ಟ್ಯಾಕ್ಸ್ ಕೇಳ್ತಾರೆ ಬಸ್ಸವರು. ಒಂದು ದಿನ, ಒಂದೇ ಒಂದು ದಿನ ಕಟ್ಟಲಿಲ್ಲ ಅಂದರೆ 10,000 ಫೈನು. ಯಾರು ಕಳ್ತನ ಮಾಡ್ಕೊಂಬತ್ತಾರ? 4-4 ಜನ, 2-2 ಜನ ಓಡ್ತಾ ಇಲ್ಲ. ಹೆಂಗೆ ಜೀವನ ಮಾಡಬೇಕು ಇವರು? ಎಲ್ಲ ಥರದ್ದು ಯೋಚನೆ ಮಾಡಬೇಕಲ್ವಾ? ಇವರು ಆ್ಯಕ್ಚುಲಿ ಬರ್ತೀವಿ ಅಂತಲೇ ಗೊತ್ತಿರಲಿಲ್ಲ ಮೇಡಮ್. ಸಮಿತಿ ಸರ್ಕಾರ ಬರ್ತದೆ ಅಂತೇಳಿ ನನಗೂ ಫ್ರೀ ನಿನಗೂ ಫ್ರೀ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜನರ ಈ ಪರಿಸ್ಥಿತಿ ಮಾಡಿ ತಂದು ಕುಂದಿಸಿದಾರಲ್ಲ. ಹೇಳಿ, ಬರೀ ಹೆಂಗ್ಸ್ರೇ ಊಟ ಹಾಕಿದಾರಾ ಇವ್ರಿಗೆ? ಸರ್ಕಾರಕ್ಕೆ ದಯವಿಟ್ಟು ಇದನ್ನ ಸರಿ ಮಾಡೋ ಥರ ಮಾಡ್ಬೇಕಿಲ್ಲ. ಒಂದು ಕೆಲಸ ಮಾಡಿಬಿಡ್ಲಿ ಮೇಡಮ್, ನಾವೇನು ಸಿವಿಲಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ, ನಮ್ಮ ಅಕೌಂಟ್ಗೆ ಒಂದು 25,000 ಹಾಕ್ಬಿಡ್ಲಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ಡ್ಯೂಟಿ, ನಮ್ಮದೇ ವೆಹಿಕಲ್ಲು, ಅವ್ರಿಗೆ ಡ್ಯೂಟಿ ಮಾಡಿಬಿಡ್ತೀವಿ, ಕೆಲಸ ಬಾಡಿಗೆ ಕೊಡಲಿ ನಮಗೆ. ನಾವೇ ಸಂಪಾದನೆ ಮಾಡಿ ಕಿಲೋಮೀಟ್ರ್ ಬರ್ಕೊಳ್ಳಿ ಪ್ರತಿನಿತ್ಯ ಅವ್ರಿಗೆ ಯಾರನ್ನಾರು ಅಧಿಕಾರಿಗಳು ಬಿಟ್ಟು, ನಾವು ಅವ್ರ ಪರವಾಗಿ ಕೆಲಸ ಮಾಡಿಬಿಡ್ತೀವಿ. 100 ರೂಪಾಯಿ ಇಷ್ಟು ಟೈಮಿಗೆ ದುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಹೆಂಗೆ ಹೆಂಡತಿ ಮಕ್ಕಳು ಸಾಕೋದು? ಫ್ಯೂಸ್ ಹೆಂಗೆ ಕಟ್ಟೋದು? ಎಲ್ಲ ವಿಷ ಕುಡಿತಾ ಇದ್ದಾರೆ ಮೇಡಮ್. ನೋಡಿ ಚಾಲಕರು, ನೋಡಿ ಕೆಲವು ನಿಮ್ಮ ಮೀಡಿಯಾದಲ್ಲೇ ಬರ್ತಾ ಇದೆ, ಬೆಳಿಗ್ಗೆ ಎದ್ರೆ ನನಗೆ ಊಟ ಇಲ್ಲ, ನಾಷ್ಟ ಇಲ್ಲ, ಊಟದ ಕಾಸು ಮಾಡೋಕ್ಕಾಯ್ತಲ್ಲ. ನೋಡಿ ಆ ಗಾಡಿ, ಹೊಸ ಗಾಡಿ, 4.5 ಲಕ್ಷ ರೂಪಾಯಿ, ಅದು ಬಡ್ಡಿ ಹೆಂಗೆ ಕಟ್ಟೋದು? ಸಾಲ ಹೆಂಗೆ ಕಟ್ಟೋದು? 30 ದಿನ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. 37,000 ಬಡ್ಡಿ ಬರ್ತದೆ ಒಂದು ವರ್ಷಕ್ಕೆ, ಅದನ್ನು ಹೆಂಗೆ ಕಟ್ಟೋದು? ನಾವೇ ಜೀವನ ಮಾಡೋದ? ಹೆಂಡತಿ ಮಕ್ಕಳು ಸಾಕೋದ? ಮಕ್ಕಳುಗಳು ಓದ್ಸೋದ? ಗೌರ್ಮೆಂಟ್ ಸ್ಕೂಲ್ ಅಂತಾರೆ, ಗೌರ್ಮೆಂಟ್ ಸ್ಕೂಲಲ್ಲೂ ಪಿ ಜಿ ಇಲ್ದೇ ಮಕ್ಕಳು ಸೇರ್ಸಲ್ಲ, ಅದಕ್ಕೆ ಅಂತಲೇ ಒಂದು ನಿಗದಿ ಮಾಡಿರ್ತಾರೆ. ಇವ್ರೇನು ಫ್ರೀ ಮಾಡಿ ಅನ್ನ ಇದು ಮಾಡ್ತಾ ಇಲ್ಲ. ಜೀವನ ಯಾವ ಥರ ಮಾಡ್ಬೇಕು ಹೇಳಿ ಸರ್? ಅವ್ರು ಯಾರು ಫ್ರೀಯೇ ಬೇಕಾಗಿಲ್ಲ ಸರ್, ಫ್ರೀಯೇ ಬೇಕಾಗಿಲ್ಲ, ಜನ ಬದುಕ್ತಾರೆ. ಬೇಕಾಗಿರೋದು ಏನು ಗೊತ್ತಾ ಸರ್? ಹಳ್ಳಿ ಒಳಗೆ ರೈತ ಇದಾರಲ್ಲ, ಅವನು ಬೆಳೆದ್ರೆ ನಮ್ಗೆ ಅನ್ನ, ಅವ್ನಿಗೆ ಅಟ್ಲೀಸ್ಟ್ ಒಂದು 8 ಅವರ್ ಕರೆಂಟ್ ಕೊಟ್ಬಿಡ್ಲಿ. ಅವನು ನಾಡಲ್ಲಿರೋ ಜನಕ್ಕೆ ಅನ್ನ ಹಾಕ್ತಾನೆ ಬೆಳೆದು. ಆಯ್ತಾ? ಆ ಮೆಡಿಸನ್ನು, ಮೆಡಿಸನ್ ಒಂಚೂರು ಕಮ್ಮಿ ಮಾಡಿದ್ರೆ ಆಗಿರೋದು. 1-1ನೇ ಕ್ಲಾಸಿಂದ SLC ಅವ್ರಿಗೆ ಬಡವ ಶ್ರೀಮಂತ ಅನ್ನೋದು ನೋಡ್ದೇನೆ ಅವು ಒಂದು ಎಜುಕೇಷನ್ ಕೊಟ್ಟಿದ್ರೆ ಸಾಕಾಗಿತ್ತು ಸರ್ ಇವ್ರಿಗೆ. ನಮ್ಗೆ ಅಕ್ಕಿನೂ ಫ್ರೀ ಬೇಡ,
ಕರೆಂಟ್ ಬಿಲ್ ಫ್ರೀ ಬೇಡ, ಈ ಬಸ್ಸು ಫ್ರೀ ಬೇಡ, ಹಾಳಾದದ್ದು. ಜನರು ಸಾಯ್ತಾ ಇದ್ದಾರೆ, ಇವರೇ ಮಾಡಿಸ್ತಾ ಇರೋದು ಅನ್ಸುತ್ತೆ ನಮಗೆ. ಮುಂದೆ ಹೆಣ್ಮಕ್ಳು ತಲೆಗಳು ಇಟ್ಕೊಂಡು ಯಾವತ್ತಾರ ಜಗಳ ಆಡೋದು ನೋಡಿದ್ರ ಪ್ರತಿ ದಿತ್ರ ಎತ್ತರೆ ನಿಮ್ಮ ಮೀಡಿಯಾದಲ್ಲಿ ಯಾರಾದರೂ ವಾಟ್ಸಪ್ಗಳೆಲ್ಲ ಅದನ್ನೇ. ಇವಾಗ ಬೆಳಿಗ್ಗೆ ಎದ್ರೆ ಅದೇ ವಾಟ್ಸಪ್ಪಲ್ಲಿ, ಅಲ್ಲಿ ಕೈ ಮುರಿದೋಯ್ತು, ಇಲ್ಲಿ ಕಾರ್ ಮುರಿದೋಯ್ತು, ಅಲ್ಲಿ ಬಸ್ ಡೋರ್ ಮುರಿದೋಯ್ತು, ಬರೀ ಇದು ಬಿಟ್ಟರೆ ಬೇರೆ ಏನು ಸುದ್ದಿನೇ ಇಲ್ಲ. ಇವಾಗ ಫ್ರೀ ಕೊಟ್ಬಿಟ್ಟು ಕರ್ನಾಟಕ ದಿವಾಳಿ ಆಗ್ತಿದೆ ಸರ್, ಶ್ರೀಲಂಕಾದಲ್ಲಿ ಆಗಿದೆಯಲ್ಲ ಆ ಪರಿಸ್ಥಿತಿ ನಮ್ಮ ಸ್ಟೇಟ್ ಆಗದೆ ಹೋದ್ರೆ ಕೇಳಿ ಸರ್ ಒಂದಲ್ಲ ಒಂದಿನ ಏನು ಬೇಕು ಸರ್ ಫ್ರೀ? ಯಾರು ಕೇಳಿದ್ರು ಇವ್ರು ಫ್ರೀ ಕೊಡಿ ಅಂತ? ಫ್ರೀ ಕೊಡಿ ಅಂತ ಯಾರಾದರೂ ಹೆಂಗಸರು ಕೇಳಿದ್ರಾ ಸರ್? ಹಾಂ, ಇಲ್ಲ ಹೋಗ್ಲಿ, ಬರೀ ಲೇಡೀಸೇ ಹಾಕ್ಬಿಟ್ಟಿದ್ರ, ಲೇಡೀಸಿಂದಾನೆ ಇವ್ರ ಸರ್ಕಾರ ಬಂದ್ಬಿಡ್ತಾ ಹೇಳಿ? ಬಹುಮತ ಲೇಡೀಸಿಂದಾನೆ ಬಂತ, ಜೆನ್ಸಿಂದ ಬಂದಿಲ್ವಾ? ಜೆನ್ಸ್ಗಳು ಯಾರು ಓಟೆ ಹಾಕಿಲ್ವಾ? ನಾಳೆ ದಿನ ಇವ್ರು ಯಾರನ್ನು ಕೇಳೋದೇ ಇಲ್ವಾ? ನಮ್ಗೆ ಓಟ್ ಹಾಕ್ರಿ ಅಂತೇಳಿ, ನಮಗೆ ಪ್ರಚಾರ ಮಾಡಿ ಅಂತೇಳಿ ಗಂಡಸದ ಅವಶ್ಯಕತೆನೇ ಇಲ್ವಾ ಸರ್? ಮತ್ತು ಇವ್ರುಗಳೆಲ್ಲ ಯಾಕಿದ್ದಾರೆ? ಇವರು ಗಂಡಸ್ರೇ ಅಲ್ವಾ? ಹೆಂಗಸರೇ ಸಿ ಎಂ ಮಾಡ್ಬೋದಲ್ಲ ಸರ್, ಲೇಡೀಸ್ನೇ ಸಿ ಎಂ ಮಾಡಿಬಿಡ್ಬೋದಲ್ಲ ಅಲ್ವಾ? ವೆಂಕಟೇಶ್ ಅಂತ ಮೇಡಮ್, ದಯವಿಟ್ಟು ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಕೈ ಮುಗಿತೀನಿ ನಾನು, ದಯವಿಟ್ಟು ಕೈ ಮುಗಿತೀನಿ. ನಮ್ಗಳಿಗೆ ಬೇಕಾದ್ರೆ ಒಂದೊಂದು ವಿಷ ಕೊಟ್ಬಿಡಿ, ಇವ್ರ ಮುಂದೆ ಕುಡಿದ್ಬಿಡ್ತೀವಿ. ಬೇಕಾದ್ರೆ ಜೀವನ ಮಾಡೋಕ್ಕಾಯ್ತಲ್ಲ ಮೇಡಮ್, ಗಡಿ ಲೋನ್ ಕಟ್ಟೋಕ್ಕಾಯ್ತಲ್ಲ, ಸಾಲ ತೀರ್ಸೋಕ್ಕಾಯ್ತಲ್ಲ, ಹೆಂಡತಿ ಮಕ್ಳು ಹೆಂಗೆ ಸಾಕಾನ ಹೇಳಿ? ಆ ಕೆ ಎಸ್ ಆರ್ ಟಿ ಸಿ BMTC ಡ್ರೈವರ್ ಕಂಡಕ್ಟರ್ಗಳು ನೋಡಿದ್ರೆ ಪಾಪ ನೂರು ನೂರ ಇಪ್ಪತ್ತು ರೂಪಾಯಿ ಅವ್ರಿಗೆ, ಸಾವಿರಕ್ಕೆ ಮೂವತ್ತೋ ಇಪ್ಪತ್ತೈದೋ ಬರ್ತಾ ಇತ್ತು ಪರಿಸ್ಥಿತಿ ನೋಡಿದ್ರೆ. ಏನಕ್ಕೆ ಬೇಕಾಗಿತ್ತು ಹೇಳಿ? ನೀವು ಸ್ನೇಹಿತರು ಮೀಡಿಯಾದವ್ರಿಗೆ ಗೊತ್ತಿದೆ ಕಷ್ಟ ಸುಖ ಬಡವ್ರದ್ದು, ಈ ಬೀದಿ ವ್ಯಾಪಾರದವರು ಇದೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲದೆ ಇರೋದು ಯಾವುದಿಲ್ಲ. ಹಾಂ, ದಯವಿಟ್ಟು ಇದನ್ನು ತೋರಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಖಚಿತ ನಿಶ್ಚಿತ ಇದೆಯಲ್ಲ, ಇದೇನು ಬೇಕಾಗಿರಲಿಲ್ಲ, ಯಾರಿಗೂ ಬೇಕಾಗಿಲ್ಲ. ಈ ಲೇಡೀಸ್ ಕೇಳಿದ್ರಾ ಹೇಳಿ, ನಮಗೆ ಫ್ರೀ ಕೊಡಿ ಅಂತ? ಎಷ್ಟು ದಿನ ಹೋಗ್ತಾರ ಮೇಡಮ್? ಬೆಳಿಗ್ಗೆ ಎದ್ರೆ ಹೋಗ್ತಾರಾ? ಇವತ್ತು ಮನೆ ಒಳಗಿಲ್ಲ ಲೇಡೀಸ್ಗಳು, ಮನೇಲಿಲ್ಲ ಮೇಡಮ್, ಆಚೆ ಇದ್ದಾರೆ, ಟ್ರಿಪ್ ಹೋಯ್ತೀವಿ ಅಂತಾರೆ. ಆ ಮನೆ ಪರಿಸ್ಥಿತಿಗಳು ಏನಾಗಿದೆ? ಮಕ್ಕಳು ಮರಿಗಳು ಬಿಟ್ಬಿಟ್ಟು ಹೋಗ್ತಾರೆ. ಮಂಡ್ಯದಲ್ಲಿ ನೋಡಿ ಕೈ ಮುರಿದೋಗಿದೆ, ಹೆಂಗಸ್ತು ಇವ್ರು ಸರಿ ಮಾಡೋಕ್ಕಾಗುತ್ತಾ? ಎಷ್ಟು 100 ರೂಪಾಯಿ ಇರ್ಬೋದು ಮಂಡ್ಯ ಟು ಬೆಂಗಳೂರು ಅಲ್ವಾ ಮೇಡಮ್?